ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡಿಗೆ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಒಂದು ಬೆಳಗಿನ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈಸಿನೂ ಟೇಸ್ಟಿನೂ ಹೆಲ್ದಿಯಾಗಿನೂ ಮಾಡ್ತಾ ಇದ್ದೀನಿ ಕಡಿಮೆ ಎಣ್ಣೆ ಬಳಸಿನೂ ಮಾಡ್ತಾ ಇದ್ದೀನಿ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಮಕ್ಕಳಿಗೆ ನೀವು ಇದನ್ನು ಹಾಕಿ ಕೊಡ್ಬೋದು ಒಂದೇ ಥರದ ಬ್ರೇಕ್ಫಾಸ್ಟಿಂದ ಬೋರ್ ಆಗಿತ್ತು ಅಂದರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈಗ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಬಟ್ಲಕ್ಕಿಂತ ಸ್ವಲ್ಪ ಕಡಿಮೆ ಆಗಷ್ಟೇ ನೆನೆಸಿಟ್ಕೊಂಡಿರುವಂಥ ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ರೀ ಬೆಳಗ್ಗೆ ಮಾಡೋರಿದ್ರೆ ರಾತ್ರಿನೇ ನೆನೆಸಿಬಿಟ್ಟು ತೊಗೊಳ್ರಿ ಹೆಸರು ಬೇಳೆ ಅಂತೂ ಬೇಗನೆ ನೆನೀತಾವೆ ಒಂದು ಎರಡು ಅವರ್ನಲ್ಲಿ ನೆನೀತಾವೆ ಇಲ್ಲಾಂದ್ರೆ ನೀವು ಉಗುರು ಬೆಚ್ಚಗೆ ನೀರಿನಲ್ಲಿ ನೆನೆಕಿರೂ ಬೇಗನೆ ನೆನೀತಾವೆ ರೀ ನೋಡಿ ಒಂದು 3/4 ಬಟ್ಲಾಗಷ್ಟು ತೊಗೊಂಡಿದ್ದೀನಿ ಬೇಳೆಯನ್ನು ನೆನೆಸೋ ಮುಂದೆ ಎರಡು ಬಾರಿ ತೊಳೆದ್ಬಿಟ್ಟೇ ನೆನೆಸಿಟ್ಟಿದ್ದೆ ರೀ ನೋಡಿ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಕರಿಮೆ ಸೊಪ್ಪನ್ನು ಹಾಕ್ತೀವಿ ಫ್ರೆಶ್ ಆಗಿರೋ ಕರಿಮೆ ಸೊಪ್ಪು ಇದ್ರೆ ಹಾಕ್ರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಒಂದು ಅರ್ಧ ಸ್ಪೂನಾಗಷ್ಟೇ ಜೀರಿಗೆ ಅರ್ಧ ಸ್ಪೂನಾಗಷ್ಟು ಗರಂ ಮಸಾಲ ಒಂದು ಸ್ವಲ್ಪ ಅರಿಶಿನ 1/4 ಟೀಸ್ಪೂನಾಗಷ್ಟು 1 ಸ್ಪೂನಾಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಸಣ್ಣ ಸ್ಪೂನಿಂದನೇ 1 ಸ್ಪೂನಾಗಷ್ಟೇ ಇಲ್ಲಿ ಒಂದು ಹಸಿಮೆಣ್ಸಿನಕಾಯಿ ಸ್ವಲ್ಪ ಹಸಿ ಶುಂಠಿ ಒಂದು 6-7 ಬೆಳ್ಳುಳ್ಳಿ ಎಸಳನ್ನು ಕುಟ್ಟಿ ಹಾಕ್ತಾ ಇದ್ದೀನಿ ರೀ ಕುಟ್ಟಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತದೆ ಇಲ್ಲ ನಮ್ಮ ಖಾರ ತುಂಬ ಬೇಡ ಅಂದರೆ ನೀವು ಹಸಿಮೆಣ್ಸಿನ್ಕಾಯಿ ಸ್ಕಿಪ್ನು ಮಾಡ್ಬೋದು ರೀ ಒಂದು ಸ್ವಲ್ಪ ಇಂಗನ್ನು ಹಾಕಿದ್ದೀನಿ 1 ಸ್ಪೂನಾಗಷ್ಟೇ ಕಸೂರಿ ಮೆಂತಿಯನ್ನು ಹಾಕ್ತಾ ಇದ್ದೀನಿ ಕಸೂರಿ ಮೆಂತಿ ಇದ್ದರೆ ಹಾಕಿರಿ ಇಲ್ಲಾಂದ್ರೂ ನೀವು ಸ್ಕಿಪ್ ಮಾಡಿರಿ ಬರೀ ಕೊತ್ತಂಬರಿ ಸೊಪ್ಪು ಹಾಕಿರೋ ನಡೀತದೆ ರೀ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ 1 ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ನೀವು ತುಪ್ಪನೂ ಹಾಕ್ಬೋದು ಅಥವಾ ಒಂದು 2 ಸ್ಪೂನಾಗಷ್ಟು ಮೊಸರನ್ನ ಆದ್ರೂ ಹಾಕ್ಬೋದು ರೀ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ಆ ಬೇಳೆ ಜೊತೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ನೋಡಿ ಈಗ ಮಿಕ್ಸ್ ಆಗಿದೆ ಇದಕ್ಕೆ ನಾನು ದೊಡ್ಡ ಬಟ್ಲೆನೇ 1 ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ಫಸ್ಟ್ ಹಿಟ್ಟಿನ ಜೊತೆ ಅದು ಬೇಳೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ಆಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ ಡೈಲಿ ಚಪಾತಿಗೆ ಯಾವ ರೀತಿ ಕಲಸಿ ರೆಡಿ ಮಾಡ್ಕೋತೀವಲ್ಲ ಅದೇ ರೀತಿ ಹಿಟ್ಟನ್ನು ಭಾಳ ಗಟ್ಟಿ ಕಲಸ್ಕೋಬೇಡ್ರಿ ಅವಾಗೇನಾಗ್ತೈತಿ ಪರಾಟನೂ ಗಟ್ಟಿಯಾಗಿನೇ ಬರ್ತವ್ರಿ ಸಾಫ್ಟ್ ಆಗಿ ಹಿಟ್ಟು ಎಷ್ಟು ಸಾಫ್ಟ್ ಇರ್ತಾವಲ್ಲ ಪರಾಟನೂ ಅಷ್ಟೇ ಸಾಫ್ಟ್ ಆಗಿನೇ ಬರ್ತವ್ರಿ ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಂಡಿದ್ದೀನಿ ರೀ ನೋಡಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಇದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಹಚ್ಚಿದ್ದೀನಿ ರೀ ಹಿಟ್ಟು ಚೆನ್ನಾಗಿ ನೆನೆಲಿ ರೀ ಮುಚ್ಚಿ ಒಂದು 10 ನಿಮಿಷ ಇದನ್ನು ತೆಗೆದಿಡ್ತೀನಿ ರೀ ನೋಡಿ ಈಗೊಂದು ನಾನು ಹೊಸ ಥರದ ಬೆಂಡೆಕಾಯಿ ರಾಯಿತ ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ ರೀ ಇದಕ್ಕೀಗ ಸ್ವಲ್ಪ ಸ್ವಲ್ಪ ಒಂದು 8 ಬೆಂಡೆಕಾಯಿಯನ್ನು ಸಣ್ಣದಾಗಿ ಸಣ್ಣ ಸಣ್ಣ ಇದ್ದವ್ರು ಎಳೆಯಿತು ಅವನ್ನ ತೊಗೊಂಡಿದ್ದೀನಿ ರಾಯಿತಕ್ಕಂತೂ ಬೆಂಡೆಕಾಯಿ ಕಡಿಮೆ ಆಗ್ತದಲ್ಲ ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ನೋಡಿರಿ ಮತ್ತೊಂದು ಚೂರು ಅರಿಶಿನ ಹಾಕ್ಕೊಂಡು ಹುರಿದ್ಬಿಟ್ಟು ತೊಗೋತೀನಿ ರೀ ನೋಡಿರಿ ಅದರ ಹೈ ಫ್ಲೇಮ್ದಲ್ಲಿ ಇಟ್ಟೇ ಹುರ್ಕೋತೀನಿ ರೀ ಏನು ಲೋಳೆ ವರ್ಷ ಹೋಗುವಂಗೆ ಚೆನ್ನಾಗಿ ಹುರ್ಕೊಂಡು ಆದಷ್ಟು ಬೆಳೆ ಸಾರಿ ಎಳೆ ಬೆಂಡೆಕಾಯಿ ತೊಗೊರಿ ಟೇಸ್ಟ್ ಚೆನ್ನಾಗಾಗಿರ್ತದೆ ನೀವು ಸೌತೆಕಾಯಿ ಎಲ್ಲ ಥರ ಬೇರೆ ಬೇರೆ ಥರ ಇದನ್ನು ನೀವು ಟ್ರೈ ಮಾಡಿರ್ತೀರಿ ರಾಯ್ತಾನ ಈ ಬೆಂಡೆಕಾಯಿ ರಾಯ್ತಾನು ಮಾಡಿ ನೋಡ್ರಿ ತುಂಬಾ ಟೇಸ್ಟಿಯಾಗಿ ಈ ಪರಾಟ ಜೊತೆ ಇದು ಬೆಸ್ಟ್ ಕಾಂಬಿನೇಷನ್ ನೋಡ್ರಿ ಬೆಂಡೆಕಾಯಿ ಹುರಿದವ ಈಗ ಇದನ್ನು ಬೇರೆ ಪ್ಲೇಟಿಗೂ ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟು ಬೆಂಡೆಕಾಯಿ ಆದರೆ ಸಾಕ್ರಿ ಇಲ್ಲಿ 1 ಬಟ್ಲಾಗಷ್ಟು ಮೊಸರನ್ನು ತೊಗೊಂಡ್ಬಿಟ್ಟು ನೋಡಿ ನೀಟಾಗಿ ನಾನು ಕಡದ್ಬಿಟ್ಟೇ ತೊಗೊಂಡಿದ್ದೀನಿ ರೀ ಅದನ್ನು ನೋಡಿ ಇನ್ನೊಂದು ಸ್ವಲ್ಪ ಅಂದ್ರೆ ಗಂಟು ಗಂಟು ಥರ ಇರಬಾರ್ದು ಹೇ ಅಂತ ಅದಕ್ಕೆ ಈ ಬೆಂಡೆಕಾಯನ್ನ ಹಾಕೋತಾ ಇದ್ದೀನಿ ರೀ ನೋಡಿ ಒಂದು 1/4 ಸ್ಪೂನ್ಗಿಂತ ಕಡಿಮೆ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪು ನೀವು ಬ್ಲ್ಯಾಕ್ ಸಾಲ್ಟ್ ತಿಂತಿದ್ರೆ ಅಂದರೆ ಅದನ್ನೂ ಒಂಚೂರು ಹಾಕ್ಬೋದು ರೀ ಒಂದು 1/4 ಸ್ಪೂನಾಗ ಸಕ್ಕರೆ ಇನ್ನೊಂಚೂರು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ರೀ ಒಂದು 1/4 ಟೀಸ್ಪೂನಾಗಷ್ಟೇ ಜೀರಿಗೆ ಪುಡಿಯನ್ನು ಹಾಕ್ತಾ ಇದ್ದೀನಿ ಇದು ಹುರಿದಿರುವ ಜೀರಿಗೆ ಪುಡಿ ರೀ ಹುರಿದಿರುವ ಜೀರಿಗೆ ಪುಡಿ ಹಾಕ್ರಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಈಗ ಇದನ್ನು ಮಿಕ್ಸ್ ಮಾಡೋಣ ರೀ ನೋಡಿ ತುಂಬಾ ಟೇಸ್ಟಿಯಾಗಿರುವಂಥ ಬೆಂಡೆಕಾಯಿ ರಾಯ್ತ ರೆಡಿ ಆಗಿದೆ ರೀ ನೋಡಿ ನನ್ನ ರೀತಿಯಲ್ಲಿ ಒಮ್ಮೆ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ ರೀ ಇದು ನೋಡಿ ಇದನ್ನು ಈಗ ಸೈಡಿಗೆ ಇಡ್ತೀನಿ ರೀ 10 ನಿಮಿಷ ಆಗಿರ್ತದೆ ಪರಾಟನೂ ನೋಡಿರಿ ಹಿಟ್ಟನೂ ಚೆನ್ನಾಗಿ ಇನ್ನೂ ನೆನೆದು ಸಾಫ್ಟ್ ಆಗಿದೆ ಈಗ ಇದನ್ನು ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ರೀ ನಾನು ನಿಮಗೆ ನೋಡಿ ಸಾಫ್ಟಾಗಿನೇ ಕಲಿಸ್ಕೊರಿ ಅವಾಗನೇ ಪರಾಟ ಏನಾಗ್ತಾವೋ ಸಾಫ್ಟಾಗಿ ಬರ್ತಾವ್ರಿ ತುಂಬ ಗಟ್ಟಿ ಕಲಿಸ್ಬಾರ್ದು ರೀ ಹಿಟ್ಟು ಯಾವಾಗಲೂ ನೋಡಿ ಚಪಾತಿ ಅಷ್ಟೇ ಉಳ್ಳಿ ಅಂತ ತಗೋತೀನಿ ನಿಮಗೆ ದಪ್ಪ ಬೇಕಂದ್ರೆ ದಪ್ಪು ಅಥವಾ ಎಷ್ಟು ಬೇಕಾದಷ್ಟು ತೆಳುವೂ ಈ ಪರಾಟನಲ್ಲಿ ನೀವು ಲಟ್ಸ್ಕೋಬೋದು ನಾನು ಮೀಡಿಯಮ್ ಆಗಿ ಲಟ್ಸ್ತೀನಿ ತುಂಬ ತೆಳುವೂ ಲಟ್ಸಲ್ಲ ತುಂಬ ದಪ್ಪನ್ನು ಲಟ್ಸಲ್ಲ ಆ ರೀತಿ ಇಲ್ಲ ನಮಗೆ ತೆಳು ಇಷ್ಟ ಅಂದ್ರೆ ನೀವು ತೆಳುವನ್ನು ಲಟ್ಸ್ಕೋರಿ ನಡೀತದೆ ನೋಡಿ ಅದು ಸ್ಟಫಿಂಗ್ ಮಾಡಿ ಕೆಲವ್ರಿಗೆ ಸ್ಟಫಿಂಗ್ ಮಾಡೋಕ್ಕೆ ಬರಲ್ಲ ಕೆಲವೊಂದ್ಸಲ ಒಡಿತಾವ ಫೇಲ್ ಆಗ್ತಾವ ಲಟ್ಸಕ್ಕೆ ಬರಲ್ಲ ತುಂಬಕ್ಕೆ ಬರಲ್ಲ ಥರ ಈ ರೀತಿಯೂ ಹೆಸರು ಬೇಳೆ ಪರಾಟ ತುಂಬಾ ಟೇಸ್ಟಿಯಾಗಿ ಮಾಡ್ಕೋಬೋದು ನೋಡಿ ತುಂಬಾ ಈಸಿ ಆಗಿದೆ ಮತ್ತು ಮಕ್ಕಳಿಗೆ ಈ ರೀತಿ ಹೆಲ್ದಿಯಾಗಿನೂ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು
ನೋಡಿ ಮೀಡಿಯಮ್ ಆಗಿ ಲಟ್ಸ್ಕೊಂಡಿದ್ದೀನಿ, ತುಂಬ ತೆಳುವೂ ಇಲ್ಲ ತುಂಬ ದಪ್ಪನೂ ಇಲ್ಲ. ಆಲ್ರೆಡಿ ತೆವೆ ಏನೇನೋ ಕೈಲಿ ಕೆಟ್ಟಿದ್ದೀರಿ. ನೋಡಿ ನೀವು ಬೆಣ್ಣೆ ಅಥವಾ ಎಣ್ಣೆ ತುಪ್ಪ ಯಾವುದನ್ನಾದ್ರೂ ಹಚ್ಚಿ ಬೇಯಿಸ್ಕೊಳ್ರಿ, ನಡೀತದೆ ನಿಮಗೆ ಯಾವ್ದು ಇಷ್ಟ ಅನ್ನೋದು. ನೋಡಿ ಪೇಸ್ಟ್ ಮಾಡಿ ಅದನ್ನು ರುಬ್ಬಿ ಮಾಡೋದಕ್ಕಿಂತ ಈ ರೀತಿ ಕಾ ಬೆಳೆಯನ್ನೇ ಹಾಕಿ ಮಾಡೋದನ್ನು ಟೇಸ್ಟ್ ತುಂಬಾ ಚೆನ್ನಾಗಿರ್ತದ್ರಿ. ನೋಡ್ರಿ ಇದು ಬೇಯ್ದದ್ರಿ ಪರಾಟ. ಇನ್ನೊಂದನ್ನು ಮಾಡ್ಕೋತೀನಿ ನೋಡ್ರಿ, ಎರಡನ್ನು ರೆಡಿ ಮಾಡ್ಕೊಂಡಿದ್ದೀನಿ ರೀ. ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಈಗ ಬೆಂಡೆಕಾಯಿ ರಾಯ್ತನ ಹಾಕೋತೀನಿ, ಇಲ್ಲಾಂದ್ರೆ ನೀವು ಮೊಸರು ಶೇಂಗಾ ಚಟ್ನಿ ಅದ್ರ ಜೊತೆ ಆದ್ರೂ ತಿನ್ಬೋದು. ಈಗ ಬೆಂಡೆಕಾಯಿ ರಾಯ್ತನ ಹಾಕೊಂಡಿದ್ದೀನಿ, ನಿಮ್ಗೆ ಪರಾಟನ ತೋರಿಸ್ತೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದವ ನೋಡ್ರಿ. ನೋಡಿ ಆ ಬೇಳೆ ಎಷ್ಟು ಚೆನ್ನಾಗಿ ಕಾಣತ್ತೋ ನೋಡಿ. ಒಂದು ತೆಳುವನ್ನು ನಡ್ಸ್ಕೊಂಡಿದ್ದೀನಿ, ಒಂದು ಮೀಡಿಯಮ್ ಆಗಿಲ್ಲ ನಡ್ಸ್ಕೊಂಡಿದ್ದೀನಿ. ಮತ್ತೆ ತೋರಿಸ್ತೀನಿ ನೋಡ್ರಿ ಎಷ್ಟು ಸಾಫ್ಟ್ ಆಗಿರ್ತವೆ. ಅದಕ್ಕೆ ಹಿಟ್ಟನ್ನು ಸಾಫ್ಟಾಗಿ ಕಲಸಿನೇ ತೊಗೋಬೇಕ್ರಿ. ನೋಡಿ ಬಿಸಿ ಬಿಸಿ ಈಗ ಇದನ್ನು ನೀವು ತುಪ್ಪ ಹಚ್ಕೊಂಡು ಬೆಣ್ಣೆ ಹಚ್ಕೊಂಡು ಹಾಕಿನೂ ತಿನ್ಬೋದು ರೀ. ಟೇಸ್ಟಿ ಆಗಿರ್ತಾವೆ, ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಇದ್ರೊಳಗೆ. ನೋಡಿರಿ ಬಿಸಿ ಬಿಸಿಯಾಗಿ ಟೇಸ್ಟಿಯಾಗಿರುವಂಥ ಹೆಸರುಬೇಳೆ ಪರಾಟ ಬೆಂಡೆಕಾಯಿ ರಾಯ್ತ ರೆಡಿ ಆಗಿದ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.